ಮಾಲ್ಪುರ ಅನ್ನೋ ಹಳ್ಳಿನಲ್ಲಿ ದಿನೇಶ್ ಅನ್ನೋ ಒಬ್ಬ ಬಡವ ವಾಸ ಮಾಡ್ತಿದ್ದ. ಅವನು ಮರಕೆಲಸ ಮಾಡ್ತಾ ಇದ್ದ, ಅದರಲ್ಲೇ ಜೀವನ ಸಾಗಿಸ್ತಾ ಇದ್ದ. ಅದೇ ಹಳ್ಳಿನಲ್ಲಿ ಒಬ್ಬ ಶ್ರೀಮಂತ ಜಮೀನ್ದಾರ ವಾಸ ಮಾಡ್ತಿದ್ದ. ಅವನಿಗೂ ಕೂಡ ದಿನೇಶ್ ವಯಸ್ಸವನೇ ಒಬ್ಬ ಮಗ ಇದ್ದ. ಅವನ ಹೆಸರು ತರುಣ್ ಅಂತ. ತರುಣ್ಗೆ ತನ್ನಪ್ಪನ ಹತ್ರ ದುಡ್ಡಿದೆ ಅನ್ನೋ ಅಹಂಕಾರ ಇತ್ತು. ಹಾಗಾಗಿ ಅವನು ಪ್ಲೇನ್ ಅಲ್ಲಿ ಬೇರೆ ಬೇರೆ ಜಾಗಗಳಿಗೆ ಸುತ್ತು ಅಂತ ಹವ್ಯಾಸ ಬೆಳೆಸ್ಕೊಂಡಿದ್ದ. ಯಾವ್ದಾದ್ರೂ ಹೊಸ ಜಾಗಕ್ಕೆ ಹೋಗಿ ವಾಪಸ್ ಬಂದಾಗ ಹಳ್ಳಿ ಜನಗಳ ಮುಂದೆ ದೊಡ್ಡ ದೊಡ್ಡ ಮಾತುಗಳನ್ನ ಹೇಳ್ತಾ ಇದ್ದ, ಸುಳ್ಳನ್ನು ಸೇರಿಸ್ಕೊಂಡು. ಒಂದು ದಿನ ತರುಣ್ ತನ್ನ ಕಾರನ್ನ ನಿಲ್ಸಿ ಹಳ್ಳಿ ಜನಗಳ ಹತ್ರ ಮಾತಾಡ್ತಿರ್ತಾನೆ. ನಮಸ್ಕಾರ ಚಿಕ್ಕ ಯಜಮಾನ್ರೇ, ಎಲ್ಲಿಂದ ಬರ್ತಾ ಇದ್ದೀರಾ? ಶ್ರೀಮಂತ ಜನಗಳು ಓಡಾಡಬೇಕಾಗುತ್ತೆ. ಏರೋಪ್ಲೇನ್ ಅಲ್ಲಿ ಕುತ್ಕೊಂಡು ಮೋಡಗಳ ಮಧ್ಯೆ ಬಂದಿದ್ದೀನಿ. ನೀನ್ ಯಾವತ್ತಾದ್ರೂ ಏರೋಪ್ಲೇನ್ ನೋಡಿದ್ಯಾ? ಹಾ, ನೆಲದ ಮೇಲೆ ನಿಂತ್ಕೊಂಡು ಆಕಾಶದಲ್ಲಿ ಹಾರೋದನ್ನ ಸುಮಾರು ಸಲ ನೋಡಿದೀನಿ. ನಾವಂತೂ ಏರೋಪ್ಲೇನ್ನ ನೆಲದಿಂದ ಆಕಾಶದಲ್ಲಿ ಹಾರೋದನ್ ಮಾತ್ರ ನೋಡಿದೀವಿ. ನಿಮ್ಮಂತ ಬಡೂರು ನೋಡೋದನ್ ಬಿಟ್ಟು ಬೇರೆ ಏನ್ ಮಾಡೋದಕ್ ಸಾಧ್ಯ? ತರುಣ್ ಬಡ ಜನಗಳನ್ನ ಬೈದು ಅಲ್ಲಿಂದ ಹೊರಟೋಗ್ತಾನೆ. ಆದ್ರೆ ಆ ಜನಗಳಿಗೆ ಆ ತರುಣ್ನ ನೋಡಿ ಕೋಪ ಬರುತ್ತೆ. ಅಹಂಕಾರಿ ಶ್ರೀಮಂತನ್ ಮಗ ಯಾವಾಗ್ಲೂ ನಮ್ಮಂತವ್ರಿಗೆ ಅವಮಾನ ಮಾಡೋದ್ರ ಬಗ್ಗೆನೇ ಯೋಚಿಸ್ತಿರ್ತಾನೆ. ಅವನ್ ಅನ್ಕೊಂಡಿದ್ದಾನೆ ಈ ಪ್ರಪಂಚದಲ್ಲಿ ಅವನೊಬ್ಬನೇ ಆಕಾಶದಲ್ಲಿ ಹಾರಕೊಂಡ್ ಬಂದಿರೋದು ಅಂತ. ದುರಹಂಕಾರಿ ನನ್ನ ಮಗ ಸಸುರ, ಅವನ್ಗೆ ಎಷ್ಟು ಉದ್ದ ನಾಲ್ಗೆ. ಆದ್ರೆ ನಾವು ನೋಣ ಗೊತ್ತಾ ನಿಮ್ಗೆ? ಅವನ ಉದ್ದ ಮೂಗಿನ ಒಳ್ಳೆ ಒಳಗಡೆ ಹೋದ್ರೆ ಆಗ ಅವನು ಗೊತ್ತಾಗತ್ತೆ ಅದ್ರ ಕಷ್ಟ ಏನು ಅಂತ. ಕೆಲ್ಸಕ್ ಬಾರ್ದವನು. ಒಂದು ದಿನ ದಿನೇಶ್ ಮಗ ರಾಕ ಒಂದು ಸಣ್ಣ ಏರೋಪ್ಲೇನ್ ಮರದಲ್ಲಿ ಮಾಡ್ಕೊಡು ಅಂತ ಹಠ ಮಾಡ್ತಿರ್ತಾನೆ. ಅಪ್ಪ ಅಪ್ಪ, ನನ್ಗೋಸ್ಕರ ಒಂದು ಮರದ ಏರೋಪ್ಲೇನ್ ಮಾಡ್ಕೊಡಿ, ನಾನು ಏರೋಪ್ಲೇನ್ ಜೊತೆ ಆಟ ಆಡ್ಬೇಕು. ಇಲ್ಲ ಇಲ್ಲ, ಏರೋಪ್ಲೇನ್ ಜೊತೆ ಆಟ ಆಡಿ ಏನ್ ಮಾಡ್ತೀಯಾ? ನಾನ್ ನಿನ್ಗೋಸ್ಕರ ಎತ್ತಿನ ಗಾಡಿ ಮಾಡ್ಕೊಡ್ತೀನಿ. ದಿನೇಶ್ ಆಡಿದ ಮಾತನ್ನ ಕೇಳಿ ಅವನ್ ಹೆಂಡತಿ ಆಶಾಗೆ ಕೋಪ ಬರುತ್ತೆ. ಆಗ ಅವಳು ದಿನೇಶ್ಗೆ ಬಾಯಿಗೆ ಬಂದ ಹಾಗೆ ಬೈಯೋಕ್ ಶುರು ಮಾಡ್ತಾಳೆ. ಏನು ಅಂತ ಮಾತಾಡ್ತಿರ್ರಿ? ನಿಮ್ ಮಗ ಏರೋಪ್ಲೇನ್ ಮಾಡ್ಕೊಡು ಅಂತ ಕೇಳಿದ್ರೆ ಎತ್ತಿನ ಗಾಡಿ ಮಾಡ್ಕೊಡ್ತೀನಿ ಅಂತೀರಲ್ಲ, ಯಾಕದು? ಎಲ್ಲಿ ನನ್ ಮಗ ಏರೋಪ್ಲೇನ್ ನಿಂದ ಬಿದ್ದು ಏಟ್ ಮಾಡ್ಕೊಂಡ್ರೆ ಅದಕ್ಕೆ ನಾನ್ ಮಾಡ್ಕೊಡಲ್ಲ ಅವನ್ಗೆ. ವಿಷಯ ಅದಲ್ಲ, ಜಮೀನ್ದಾರ್ ಮಗನ್ಗೆ ಭಯ ಪಡ್ತೀರಾ ಅಂತ ಹೇಳಿ. ನಿಮ್ಮ ಮಗ ಆ ಏರೋಪ್ಲೇನ್ ಅಲ್ಲಿ ಆಟ ಆಡೋದನ್ನ ನೋಡಿದ್ರೆ ಆಗ ಅವನು ನಿಮ್ ಮೇಲೆ ಕೋಪ ಮಾಡ್ಕೋತಾನೆ ಅಲ್ವಾ? ಅದನ್ನ ಕೇಳಿ ದಿನೇಶ್ಗೆ ಸ್ವಲ್ಪ ಜೋಶ್ ಬರುತ್ತೆ. ಆಗ ಅವನು ಜಮೀನ್ದಾರ್ ಮಗನ್ ವಿರುದ್ಧ ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಏನೋ, ನಾನು ಅವನ್ಗೆ ಹೆದರ್ಕೋತೀನ? ಅವನ್ ಕೋಪ ಮಾಡ್ಕೊಂಡ್ರೆ ನನ್ ಏನ್ ಮಾಡೋದಕ್ ಸಾಧ್ಯ? ದಿನೇಶ್ ಹಾಗ ಹೇಳ್ತಾ ಇರ್ತಾನೆ. ಅದೇ ಸಮಯ ಕಲ್ಲಿಗೆ ಬಸಂತಿ ಬರ್ತಾಳೆ. ಆಶಾ ಹೊಟ್ಟೆನಲ್ಲಿ ಹೊಟ್ಟೆ ಕಿಚನ್ ಕಾಯಿಲೆ ಇದೆ ಅನ್ಸತ್ತೆ, ಔಷಧಿ ತಗೋಬೇಕಾಗತ್ತೆ. ತಗೋ ತಗೋ ಬಸಂತಿ ಅಕ್ಕ, ಆ ಜಮೀನ್ದಾರನ ಅಹಂಕಾರಿ ಮಗನ್ ಮದ್ವೆ ಆಗ್ತಿದ್ಯಂತೆ. ಅವನು ಮದ್ವೆಗ್ ಮುಂಚೆ ಹೆಲಿಕಾಪ್ಟರ್ ಕೊಂಡ್ಕೊಂಡ್ ಬರ್ತಾನಂತೆ. ಹೆಲಿಕಾಪ್ಟರ್? ಅದನ್ನ ಕೇಳಿ ದಿನೇಶ್ಗೆ ಅವ್ರ ಹೇಳಿದ ಮಾತ್ ಏನು ಅಂತ ಅರ್ಥ ಆಗತ್ತೆ. ಈ ಹೆಲಿಕಾಪ್ಟರ್ ಅಂದ್ರೆ ಏನಕ್ಕ? ಏ ದಡ್ಡಿ, ಹೆಲಿಕಾಪ್ಟರ್ ನ ಹೆಲಿಕಾಪ್ಟರ್ ಅನ್ಬೇಡ. ಹೆಲಿಕಾಪ್ಟರ್ ಒಂದು ಏರೋಪ್ಲೇನ್ ಗಿನ್ನ ಚಿಕ್ಕ ವಿಮಾನ. ಅದನ್ನ ಕೇಳಿ ಆಶಾ ಮತ್ತೆ ಕೋಪ ಮಾಡ್ಕೊಂಡು ದಿನೇಶ್ ಬೈಯೋಕ್ ಶುರು ಮಾಡ್ತಾಳೆ. ಅವನು ಶ್ರೀಮಂತರ ಮಗ ಅಕ್ಕ, ಅವರಪ್ಪ ಅವನಿಗೆ ನಿಜವಾದ ಹೆಲಿಕಾಪ್ಟರೇ ಬೇಕಾದ್ರೂ ಕೊಡಿಸ್ತಾರೆ, ಎಷ್ಟಾದ್ರೂ ಖರ್ಚಾಗ್ಲಿ. ಆದ್ರೆ ಇಲ್ಲಿದ್ದಾರೆ ಒಬ್ರಪ್ಪ, ಅವ್ರ ಮಗನ್ಗೆ ಮರದ ಹೆಲಿಕಾಪ್ಟರ್ ಮಾಡ್ಕೊಡೋದಕ್ಕೂ ಹಿಂದೆ ಮುಂದೆ ನೋಡ್ತಿದ್ದಾರೆ. ಹಾಗ ಹೇಳ್ಬೇಡ ಆಶಾ, ನಾನ್ ಮನ್ಸ್ ಮಾಡಿದ್ರೆ ಮರದಿಂದ ಒಂದು ಏರೋಪ್ಲೇನ್ ಮಾಡಬಲ್ಲೆ. ಹಾಗಾದ್ರೆ ಮಾಡ್ಕೊಡಿ, ಮುಹೂರ್ತಕ್ಕೋಸ್ಕರ ಪಂಡಿತರನ್ನ ಕರಿಬೇಕಾ? ಅಷ್ಟನ್ನ ಹೇಳಿ ಆಶಾ ಸುಮ್ನಾಗ್ತಿದ್ ಹಾಗೆ ಬಸಂತಿ ಮಾತಾಡೋದಕ್ ಶುರು ಮಾಡ್ತಾಳೆ. ನಾನೇನ ಹೇಳ್ತೀನಿ ಅಂದ್ರೆ ಖಂಡಿತವಾಗ್ಲೂ ಮಾಡ್ಬೇಕು. ಆ ಅಹಂಕಾರಿ ಕೊಬ್ಬನ್ನ ಮುರಿಬೇಕು ಅಂದ್ರೆ ನಮ್ಮಂತ ಬಡೂರ್ ಹತ್ರನು ಒಂದ್ ಹೆಲಿಕಾಪ್ಟರ್ ಇರ್ಲೇಬೇಕು, ಅದು ಮರದ್ದೇ ಯಾಕಾಗಿರ್ಬಾರ್ದು. ಆಗ ಜಮೀನ್ದಾರನ ಮಗ ಆ ಹಳ್ಳಿಗೆ ನಿಜವಾದ ಹೆಲಿಕಾಪ್ಟರ್ ತರ್ತಾನೆ. ಆ ಜಮೀನ್ದಾರ ಹಳ್ಳಿ ಜನಗಳನ್ನ ಅವ್ರ ಮನೆ ಕರೆದು ತಿಳಿ ಹೇಳ್ತಾನೆ. ನೀವೆಲ್ಲ ಇನ್ಮೇಲೆ ರೋಡಲ್ಲಿ ಅಂಗಡಿ ಹಾಕೋದನ್ನ ನಿಲ್ಲಿಸ್ಬಿಡಿ, ಯಾಕಂದ್ರೆ ನನಗೆ ರಸ್ತೆ ಖಾಲಿ ಆಗ್ಬೇಕು. ಯಾಕಂದ್ರೆ ನನ್ನ ಮಗ ಹೆಲಿಕಾಪ್ಟರ್ ಖರೀದಿ ಮಾಡ್ಕೊಂಡ್ ಬಂದಿದ್ದಾನೆ, ಮತ್ತೆ ಅದನ್ನ ಆರ್ಸೋದಕ್ಕೆ ಖಾಲಿ ಜಾಗ ಬೇಕು ಅಲ್ವಾ? ಹೆಲಿಕಾಪ್ಟರ್ ತಾನೇ ತಂದಿರೋದು, ಏನ್ ಏರೋಪ್ಲೇನ್ ತಂದಿಲ್ವಲ್ಲ, ಅದನ್ನ ಆರ್ಸೋದಕ್ಕೆ ರಸ್ತೆ ಬೇಕಾ? ಏ ನೀನ್ ಸುಮ್ಮಿರೋ ಬಡವಾ, ಹೆಲಿಕಾಪ್ಟರ್ ತಗೊಳ್ಳೋದಕ್ಕೆ ಯೋಗ್ಯತೆ ಇಲ್ಲ, ನೀನ್ ಬಂದು ಏರೋಪ್ಲೇನ್ ಬಗ್ಗೆ ಮಾತಾಡ್ತ್ಯಾ? ಜಮೀನ್ದಾರನ ಅಹಂಕಾರಿ ಮಗ ಮಾತಾಡಿದ್ದನ್ನ ಕೇಳಿ ದಿನೇಶ್ ಹೇಳ್ತಾನೆ. ಹಾಗಾದ್ರೆ ನಿನಗಿಷ್ಟು ಕೊಬ್ಬಿದ್ರೆ ನಾನೊಂದು ಮರದ ಏರೋಪ್ಲೇನ್ ಮಾಡಿ ನಿನ್ನ ಈ ಹೆಲಿಕಾಪ್ಟರ್ ಪಕ್ಕದಲ್ಲೇ ನನ್ನ ಏರೋಪ್ಲೇನ್ ನ ಹಾರಿಸ್ ತೋರಿಸ್ತೀನಿ, ಅವಾಗ ನೀನ್ ಒಪ್ಕೊಂತ್ಯ ಅಲ್ವಾ? ನೀನೇನಾದ್ರೂ ಏರೋಪ್ಲೇನ್ ನ ಮರದಲ್ಲಿ ತಯಾರು ಮಾಡಿ ನಮ್ ಹೆಲಿಕಾಪ್ಟರ್ ಪಕ್ಕದಲ್ಲಿ ಏನಾದ್ರೂ ಹಾರಿಸು ತೋರಿಸಿದ್ರೆ ನನ್ನ ಇಡೀ ಆಸ್ತಿನೆಲ್ಲ ನಿನಗೆ ಬರ್ದು ನಮ್ ಕುಟುಂಬದವರು ಈ ಊರ್ ಬಿಟ್ಟು ಹೋಗ್ತೀವಿ. ಆದ್ರೆ ನೀನು ಆದ್ರೆ ನಾನು ಮಾಡ್ಲಿಲ್ಲ ಅಂದ್ರೆ ನಾನು ಕೂಡ ನಂದೆಲ್ಲಾನು ನಿಮ್ಗೆ ಕೊಟ್ಟು ಈ ಊರ್ನ ಖಾಲಿ ಮಾಡ್ಬಿಡ್ತೀನಿ, ಸರಿನಾ? ದಿನೇಶ್ ಆಡಿದ ಮಾತನ್ನ ಕೇಳಿ ತರುಣ್ಗೆ ಖುಷಿ ಆಗಲ್ಲ. ಆದ್ರೂ ಹೇಳ್ತಾನೆ, ಬರೀ ನೀನ್ ಮಾತ್ರ ಅಲ್ಲ, ಈ ಊರಲ್ಲಿರೋರ್ ಎಲ್ರು ಈ ಊರ್ನ ಖಾಲಿ ಮಾಡಿ ಹೋಗ್ಬೇಕು. ಈ ಷರತ್ ಒಪ್ಕೆನಾ ಹೇಳು?
ಏನ್ರೋ ಬಡ ಜನಗಳ, ನಿಮ್ಗೆಲ್ಲ ಒಪ್ಪಕೇನಾ? ದಿನೇಶ್ ತುಂಬಾ ದೊಡ್ಡ ಕಿಲಾಡಿ ಆಗಿದ್ದ, ಮತ್ತೆ ಹಳ್ಳಿ ಜನಗಳು ಕೂಡ ಅವರ ಅಹಂಕಾರನ ನೋಡಿ ನೋಡಿ ಸಾಕಾಗೋಗಿದ್ರು. ಅದಕ್ಕೆ ಎಲ್ರೂ ಏನು ಯೋಚನೆ ಮಾಡ್ದೇನೆ ಸರಿ ಅಂತ ಒಪ್ಕೊಂಡ್ರು. ಆವತ್ತಿಂದ ದಿನೇಶ್ ಹಗ್ಲು ರಾತ್ರಿ ಅಂತ ನೋಡ್ದೆ ಮರದ ಹೆಲಿಕಾಪ್ಟರ್ ಮಾಡೋದಕ್ಕೆ ರೆಡಿ ಆಗ್ತಾನೆ. ಆದ್ರೆ ಜಮೀನ್ದಾರ ಮನ್ಸಲ್ಲೇ ಯೋಚನೆ ಮಾಡಿ ಖುಷಿ ಪಡ್ತಿರ್ತಾನೆ, ಇನ್ನು ಮುಂದೆ ಆ ಊರು ಊರಲ್ಲಿರೋಂತ ಜಮೀನೆಲ್ಲ ನಂದೇ ಆಗತ್ತೆ ಅಂತ. ಯಾಕಂದ್ರೆ ದಿನೇಶ್ ಮಾಡ್ತಾ ಇರೋಂತ ಆ ಮರದ ಹೆಲಿಕಾಪ್ಟರ್ ಅವರ ನಿಜವಾದ ಹೆಲಿಕಾಪ್ಟರ್ ಮುಂದೆ ಆಟದ ಸಾಮಾನು ಅಂತ ಸಾಬೀತಾಗತ್ತೆ ಅಂತ. ಏನೋ ದಿನೇಶ್, ನೀನ್ ಇದನ್ನ ಮಾಡೋದಕ್ ಸಾಧ್ಯನಾ? ಇಲ್ಲ ನಮ್ನ ಈ ಊರಿಂದ ಖಾಲಿ ಮಾಡಿಸ್ಬಿಡ್ತೀಯಾ? ಹೆದರ್ಕೋಬೇಡ್ವೋ, ನಾನ್ ಎಂತ ಏರೋಪ್ಲೇನ್ ಮಾಡ್ತೀನಿ ಅಂದ್ರೆ ಈ ಊರಲ್ಲಿರೋ ಬಡೂರೆಲ್ಲ ಕುತ್ಕೊಂಡು ಆಕಾಶದಲ್ಲಿ ಹಾರೋದನ್ನ ನೋಡ್ತೀಯಾ. ಏನ್ ಮಾಡ್ತೀಯ ಮಾಡು, ಆಕಾಶದಲ್ಲಿ ಹಾರೋದ್ರ ಬದ್ಲಿಗೆ ಈ ಹಳ್ಳಿನ ಬಿಟ್ಟು ಫುಟ್ಬಾತ್ ಕಸ ಗುಡಿಸ್ತಾ ಇದ್ರೆ ಸಾಕು. ಇದೇ ತರ ಒಂದು ತಿಂಗಳು ಕಳೆದು ಹೋಗತ್ತೆ. ದಿನೇಶ್ ಮಾತ್ರ ಕೆಲವೊಂದ್ ಕಡೆ ಗಾಲಿ, ಕೆಲವೊಂದ್ ಕಡೆ ಕಿಟಕಿನ ಕೂಡ್ಸಿ ಮರದ ಒಂದು ದೊಡ್ಡ ಏರೋಪ್ಲೇನ್ ಮಾಡ್ತಾನೆ. ಈ ಪೂರ್ತಿ ಏರೋಪ್ಲೇನ್ ಕಾರಿನ ಟೈರ್ ಮೇಲೆ ನಿಂತಿತ್ತು. ಈ ಏರೋಪ್ಲೇನ್ ಅನ್ನ ನೋಡಿ ಜಮೀನ್ದಾರ ಮತ್ತೆ ಅವ್ರ ಮಗ ಜೋರಾಗಿ ನಗ್ತಿರ್ತಾರೆ. ಅಯ್ಯೋ, ಇವನ್ ಏರೋಪ್ಲೇನ್ ಮಾಡಿದನಾ ಅಥವಾ ಮರದ ಬಸ್ಸಾ? ಆಕಾಶದಲ್ಲಿ ಹಾರೋದನ್ ಬಿಡು, ಇದನ್ನ ರೋಡಲ್ಲೇ ಓಡಾಡಿಸೋದಕ್ ಆಗೋದಿಲ್ಲ. ಅವ್ರ ಆಡಿದ ಮಾತನ್ನ ಕೇಳಿ ಹಳ್ಳಿ ಜನ ಹೆದರ್ಕೋತಾರೆ. ಎಲ್ರೂ ದಿನೇಶ್ ಕಡೆ ಸಂದೇಹದಿಂದ ನೋಡ್ತಾ ಇರ್ತಾರೆ. ಅಯ್ಯೋ ಜನಗಳೇ, ಅವನ್ ಮಾತೆಲ್ಲ ಬಿಟ್ಬಿಟ್ಟು ಏರೋಪ್ಲೇನ್ ಹತ್ಬಿಟ್ಟು ಮರಗಳ ಸೀಟಲ್ಲಿ ಕೂತ್ಕೊಳ್ಳಿ. ನೀವು ಕೂತ್ಕೊಂಡ ಮೇಲೆ ತನಕ ತಾನೇ ಹೋಗುತ್ತೆ, ಮತ್ತೆ ಇದು ಆಕಾಶದಲ್ಲಿ ಹಾರಾಡುತ್ತೆ. ದಿನೇಶ್ ಮಾತನ್ನ ಕೇಳಿ ಹಳ್ಳಿ ಜನಗಳು ಗಟ್ಟಿ ಮನ್ಸ್ ಮಾಡಿ ಆ ಏರೋಪ್ಲೇನ್ ಅಲ್ಲಿ ಕೂತ್ಕೋತಾರೆ. ಆಮೇಲೆ ಜಮೀನ್ದಾರ ಮತ್ತೆ ಅವ್ರ ಮಗ ಕೂಡ ಅವರ ಹೆಲಿಕಾಪ್ಟರ್ ಅಲ್ಲಿ ಕೂತ್ಕೋತಾರೆ. ಆಮೇಲೆ ಸ್ವಲ್ಪ ಹೊತ್ತಲ್ಲೇ ಜಮೀನ್ದಾರನ ಹೆಲಿಕಾಪ್ಟರ್ ಆಕಾಶದಲ್ಲಿ ಹಾರ್ತಾ ಇರತ್ತೆ. ಆದ್ರೆ ದಿನೇಶ್ನ ಏರೋಪ್ಲೇನ್ ಕಾರ್ ಟೈರ್ ನಲ್ಲಿ ನೆಲದ ಮೇಲೆ ಹೋಗ್ತಾ ಇರತ್ತೆ. ಅಯ್ಯೋ, ಹಾರೋದಿರ್ಲಿ, ನೆಟ್ಟಗ್ ಮುಂದಕ್ಕೂ ಹೋಗ್ತಾ ಇಲ್ವಲ್ಲ ಇದು. ಅಯ್ಯೋ ಸಾಯಿಸ್ಬಿಟ, ನಾವೆಲ್ಲ ಬರೀ ಕೈಲಿ ಊರ್ನ ಬಿಡ್ಬೇಕಾಗುತ್ತೆ. ಬಾಯಿ ಮುಚ್ಕೊಂಡ್ ಕೂತ್ಕೋ, ಏರೋಪ್ಲೇನು ಸ್ವಲ್ಪ ಮುಂದಕ್ ಹೋಗಿ ಆಕಾಶದಲ್ಲಿ ಹಾರಾಡುತ್ತೆ. ದಿನೇಶ್ ಆಗ ಹೇಳ್ತಿದ್ ಹಾಗೆ ಆ ಮರದ ಏರೋಪ್ಲೇನ್ ಅಲ್ಲಿ ಎಲ್ಲಿಂದ ಪ್ರಾಣ ಬಂತೋ ಗೊತ್ತಿಲ್ಲ, ಅದು ನಿಜವಾಗ್ಲೂ ಆಕಾಶದಲ್ಲಿ ಜೋರಾಗಿ ಹಾರ್ತಾ ಇರತ್ತೆ. ಮತ್ತದು ಜಮೀನ್ದಾರನ ಹೆಲಿಕಾಪ್ಟರ್ ಪಕ್ಕದಲ್ಲೇ ಜೋರಾಗೆ ಮುಂದಕ್ ಹೋಗತ್ತೆ. ಇದೇ ರೀತಿ ಜಮೀನ್ದಾರ ಸೋತ್ ಹೋಗ್ತಾನೆ, ಮತ್ತೆ ಅಹಂಕಾರಿ ಜಮೀನ್ದಾರನ ಮಗ ಸೋತ್ ಹೋಗ್ತಾನೆ. ಈ ಅಪ್ಪ ಮಗ ಇಬ್ರು ಅವ್ರ ಮನೆ ಮತ್ತೆ ಜಮೀನನ್ನ ದಿನೇಶ್ ಹೆಸರಿಗೆ ಬರ್ಕೊಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಆಗ ದಿನೇಶ್ ಮನೆನ ತನಗೆ ಅಂತ ಇಟ್ಕೊಂಡು ಜಮೀನನ್ನ ಎಲ್ರಿಗೂ ಹಂಚುತ್ತಾನೆ. ಇದೇ ರೀತಿ ದಿನೇಶ್ ಬುದ್ಧಿವಂತಿಕೆನ ಹಳ್ಳಿ ಜನಗಳೆಲ್ಲರೂ ಮಾಲ್ಪುರ ಅನ್ನೋ ಹಳ್ಳಿನಲ್ಲಿ ದಿನೇಶ್ ಅನ್ನೋ ಒಬ್ಬ ಬಡವ ವಾಸ ಮಾಡ್ತಿದ್ದ. ಅವನು ಮರ ಕೆಲ್ಸ ಮಾಡ್ತಾ ಇದ್ದ, ಅದ್ರಲ್ಲೇ ಜೀವನ ಸಾಗಿಸ್ತಾ ಇದ್ದ. ಅದೇ ಹಳ್ಳಿನಲ್ಲಿ ಒಬ್ಬ ಶ್ರೀಮಂತ ಜಮೀನ್ದಾರ ವಾಸ ಮಾಡ್ತಿದ್ದ. ಅವನಿಗೂ ಕೂಡ ದಿನೇಶ್ ವಯಸ್ಸವನೇ ಒಬ್ಬ ಮಗ ಇದ್ದ. ಅವನ ಹೆಸರು ತರುಣ್ ಅಂತ. ತರುಣ್ಗೆ ತನ್ನಪ್ಪನ ಹತ್ರ ದುಡ್ಡಿದೆ ಅನ್ನೋ ಅಹಂಕಾರ ಇತ್ತು. ಹಾಗಾಗಿ ಅವನು ಪ್ಲೇನ್ ಅಲ್ಲಿ ಬೇರೆ ಬೇರೆ ಜಾಗಗಳಿಗೆ ಸುತ್ತು ಅಂತ ಹವ್ಯಾಸ ಬೆಳೆಸ್ಕೊಂಡಿದ್ದ. ಯಾವ್ದಾದ್ರೂ ಹೊಸ ಜಾಗಕ್ ಹೋಗಿ ವಾಪಸ್ ಬಂದಾಗ ಹಳ್ಳಿ ಜನಗಳ ಮುಂದೆ ದೊಡ್ಡ ದೊಡ್ಡ ಮಾತುಗಳನ್ನ ಹೇಳ್ತಾ ಇದ್ದ, ಸುಳ್ಳನ್ನು ಸೇರಿಸ್ಕೊಂಡು. ಒಂದು ದಿನ ತರುಣ್ ತನ್ನ ಕಾರನ್ನ ನಿಲ್ಸಿ ಹಳ್ಳಿ ಜನಗಳ ಹತ್ರ ಮಾತಾಡ್ತಿರ್ತಾನೆ. ನಮಸ್ಕಾರ ಚಿಕ್ಕ ಯಜಮಾನ್ರೆ, ಎಲ್ಲಿಂದ ಬರ್ತಾ ಇದ್ದೀರಾ? ಶ್ರೀಮಂತ ಜನಗಳು ಓಡಾಡಬೇಕಾಗುತ್ತೆ, ಏರೋಪ್ಲೇನ್ ಅಲ್ಲಿ ಕುತ್ಕೊಂಡು ಮೋಡಗಳ ಮಧ್ಯೆ ಬಂದಿದ್ದೀನಿ. ನೀನ್ ಯಾವತ್ತಾದ್ರೂ ಏರೋಪ್ಲೇನ್ ನೋಡಿದ್ಯಾ? ಹಾ, ನೆಲದ ಮೇಲೆ ನಿಂತ್ಕೊಂಡು ಆಕಾಶದಲ್ಲಿ ಹಾರೋದನ್ನ ಸುಮಾರ್ ಸಲ ನೋಡಿದೀನಿ. ನಾವಂತೂ ಏರೋಪ್ಲೇನ್ ನ ನೆಲದಿಂದ ಆಕಾಶದಲ್ಲಿ ಹಾರೋದನ್ ಮಾತ್ರ ನೋಡಿದೀವಿ. ನಿಮ್ಮಂತ ಬಡೂರು ನೋಡೋದನ್ ಬಿಟ್ಟು ಬೇರೆ ಏನ್ ಮಾಡೋದಕ್ ಸಾಧ್ಯ? ತರುಣ್ ಬಡ ಜನಗಳನ್ನ ಬೈದು ಅಲ್ಲಿಂದ ಹೊರಟೋಗ್ತಾನೆ. ಆದ್ರೆ ಆ ಜನಗಳಿಗೆ ಆ ತರುಣ್ನ ನೋಡಿ ಕೋಪ ಬರತ್ತೆ. ಅಹಂಕಾರಿ ಶ್ರೀಮಂತನ್ ಮಗ ಯಾವಾಗ್ಲೂ ನಮ್ಮಂತವ್ರಿಗೆ ಅವಮಾನ ಮಾಡೋದ್ರ ಬಗ್ಗೆನೇ ಯೋಚಿಸ್ತಿರ್ತಾನೆ. ಅವನ್ ಅನ್ಕೊಂಡಿದ್ದಾನೆ ಈ ಪ್ರಪಂಚದಲ್ಲಿ ಅವನೊಬ್ಬನೇ ಆಕಾಶದಲ್ಲಿ ಹಾರಕೊಂಡ್ ಬಂದಿರೋದು ಅಂತ. ದುರಹಂಕಾರಿ ನನ್ನ ಮಗ ಸಸುರ, ಅವನ್ಗೆ ಎಷ್ಟು ಉದ್ದ ನಾಲ್ಗೆ. ಆದ್ರೆ ನಾವು ನೋಣ ಗೊತ್ತಾ ನಿಮ್ಗೆ? ಅವನ ಉದ್ದ ಮೂಗಿನ ಒಳ್ಳೆ ಒಳಗಡೆ ಹೋದ್ರೆ ಆಗ ಅವನು ಗೊತ್ತಾಗತ್ತೆ ಅದ್ರ ಕಷ್ಟ ಏನು ಅಂತ. ಕೆಲ್ಸಕ್ ಬಾರ್ದವನು. ಒಂದು ದಿನ ದಿನೇಶ್ ಮಗ ರಾಕ ಒಂದು ಸಣ್ಣ ಏರೋಪ್ಲೇನ್ ಮರದಲ್ಲಿ ಮಾಡ್ಕೊಡು ಅಂತ ಹಠ ಮಾಡ್ತಿರ್ತಾನೆ. ಅಪ್ಪ ಅಪ್ಪ, ನನ್ಗೋಸ್ಕರ ಒಂದು ಮರದ ಏರೋಪ್ಲೇನ್ ಮಾಡ್ಕೊಡಿ, ನಾನು ಏರೋಪ್ಲೇನ್ ಜೊತೆ ಆಟ ಆಡ್ಬೇಕು. ಇಲ್ಲ ಇಲ್ಲ, ಏರೋಪ್ಲೇನ್ ಜೊತೆ ಆಟ ಆಡಿ ಏನ್ ಮಾಡ್ತೀಯಾ? ನಾನು ನಿನ್ಗೋಸ್ಕರ ಎತ್ತಿನ ಗಾಡಿ ಮಾಡ್ಕೊಡ್ತೀನಿ. ದಿನೇಶ್ ಆಡಿದ ಮಾತನ್ನ ಕೇಳಿ ಅವನ್ ಹೆಂಡತಿ ಆಶಾಗೆ ಕೋಪ ಬರತ್ತೆ. ಆಗ ಅವಳು ದಿನೇಶ್ಗೆ ಬಾಯಿಗೆ ಬಂದ ಹಾಗೆ ಬೈಯೋಕ್ ಶುರು ಮಾಡ್ತಾಳೆ. ಏನು ಅಂತ ಮಾತಾಡ್ತಿರ್ರಿ? ನಿಮ್ ಮಗ ಏರೋಪ್ಲೇನ್ ಮಾಡ್ಕೊಡು ಅಂತ ಕೇಳಿದ್ರೆ ಎತ್ತಿನ ಗಾಡಿ ಮಾಡ್ಕೊಡ್ತೀನಿ ಅಂತೀರಲ್ಲ, ಯಾಕದು? ಎಲ್ಲಿ ನನ್ ಮಗ ಏರೋಪ್ಲೇನ್ ನಿಂದ ಬಿದ್ದು ಏಟ್ ಮಾಡ್ಕೊಂಡ್ರೆ ಅದಕ್ಕೆ ನಾನ್ ಮಾಡ್ಕೊಡಲ್ಲ ಅವನ್ಗೆ. ವಿಷಯ ಅದಲ್ಲ, ಜಮೀನ್ದಾರ್ ಮಗನ್ಗೆ ಭಯ ಪಡ್ತೀರಾ ಅಂತ ಹೇಳಿ.
ನಿಮ್ಮ ಮಗ ಆ ಏರೋಪ್ಲೇನ್ ಅಲ್ಲಿ ಆಟ ಆಡೋದನ್ನ ನೋಡಿದ್ರೆ ಆಗ ಅವನು ನಿಮ್ ಮೇಲೆ ಕೋಪ ಮಾಡ್ಕೋತಾನೆ ಅಲ್ವಾ? ಅದನ್ನ ಕೇಳಿ ದಿನೇಶ್ಗೆ ಸ್ವಲ್ಪ ಜೋಶ್ ಬರುತ್ತೆ. ಆಗ ಅವನು ಜಮೀನ್ದಾರ್ ಮಗನ್ ವಿರುದ್ಧ ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಏನೋ ನಾನು ಅವನ್ಗೆ ಹೆದರ್ಕೋತೀನ, ಅವನ್ ಕೋಪ ಮಾಡ್ಕೊಂಡ್ರೆ ನನ್ ಏನ್ ಮಾಡೋದಕ್ ಸಾಧ್ಯ? ದಿನೇಶ್ ಹಾಗ ಹೇಳ್ತಾ ಇರ್ತಾನೆ, ಅದೇ ಸಮಯ ಕಲ್ಲಿಗೆ ಬಸಂತಿ ಬರ್ತಾಳೆ. ಆಶಾ ಹೊಟ್ಟೆನಲ್ಲಿ ಹೊಟ್ಟೆ ಕಿಚನ್ ಕಾಯಿಲೆ ಇದೆ ಅನ್ಸತ್ತೆ, ಔಷಧಿ ತಗೋಬೇಕಾಗತ್ತೆ. ತಗೋ ತಗೋ ಬಸಂತಿ ಅಕ್ಕ, ಆ ಜಮೀನ್ದಾರನ ಅಹಂಕಾರಿ ಮಗನ್ ಮದ್ವೆ ಆಗ್ತಿದ್ಯಂತೆ. ಅವನು ಮದ್ವೆಗ್ ಮುಂಚೆ ಹೆಲಿಕಾಪ್ಟರ್ ಕೊಂಡ್ಕೊಂಡ್ ಬರ್ತಾನಂತೆ. ಹೆಲಿಕಾಪ್ಟರ್? ಅದನ್ನ ಕೇಳಿ ದಿನೇಶ್ಗೆ ಅವ್ರು ಹೇಳಿದ್ ಮಾತ್ ಏನು ಅಂತ ಅರ್ಥ ಆಗತ್ತೆ. ಈ ಹೆಲಿಕಾಪ್ಟರ್ ಅಂದ್ರೆ ಏನಕ್ಕ? ಏ ದಡ್ಡಿ, ಹೆಲಿಕಾಪ್ಟರ್ ನಾ ಹೆಲಿಕಾಪ್ಟರ್ ಅನ್ಬೇಡ, ಹೆಲಿಕಾಪ್ಟರ್ ಒಂದು ಏರೋಪ್ಲೇನ್ ಗಿನ್ನ ಚಿಕ್ಕ ವಿಮಾನ. ಅದನ್ನ ಕೇಳಿ ಆಶಾ ಮತ್ತೆ ಕೋಪ ಮಾಡ್ಕೊಂಡು ದಿನೇಶ್ಗೆ ಬೈಯೋಕ್ ಶುರು ಮಾಡ್ತಾಳೆ. ಅವನು ಶ್ರೀಮಂತ್ರ ಮಗ ಅಕ್ಕ, ಅವರಪ್ಪ ಅವನಿಗೆ ನಿಜವಾದ ಹೆಲಿಕಾಪ್ಟರೇ ಬೇಕಾದ್ರೂ ಕೊಡಿಸ್ತಾರೆ, ಎಷ್ಟಾದ್ರೂ ಖರ್ಚಾಗ್ಲಿ. ಆದ್ರೆ ಇಲ್ಲಿದ್ದಾರೆ ಒಬ್ರಪ್ಪ, ಅವ್ರ ಮಗನ್ಗೆ ಮರದ ಹೆಲಿಕಾಪ್ಟರ್ ಮಾಡ್ಕೊಡೋದಕ್ಕೂ ಹಿಂದೆ ಮುಂದೆ ನೋಡ್ತಿದ್ದಾರೆ. ಹಾಗ ಹೇಳ್ಬೇಡ ಆಶಾ, ನಾನ್ ಮನ್ಸ್ ಮಾಡಿದ್ರೆ ಮರದಿಂದ ಒಂದು ಏರೋಪ್ಲೇನ್ ಮಾಡಬಲ್ಲೆ. ಹಾಗಾದ್ರೆ ಮಾಡ್ಕೊಡಿ, ಮುಹೂರ್ತಕ್ಕೋಸ್ಕರ ಪಂಡಿತರನ್ನ ಕರಿಬೇಕಾ? ಅಷ್ಟನ್ನ ಹೇಳಿ ಆಶಾ ಸುಮ್ನಾಗ್ತಿದ್ ಹಾಗೆ ಬಸಂತಿ ಮಾತಾಡೋದಕ್ ಶುರು ಮಾಡ್ತಾಳೆ. ನಾನೇನ ಹೇಳ್ತೀನಿ ಅಂದ್ರೆ ಖಂಡಿತವಾಗ್ಲೂ ಮಾಡ್ಬೇಕು. ಆ ಅಹಂಕಾರಿ ಕೊಬ್ಬನ್ನ ಮುರಿಬೇಕು ಅಂದ್ರೆ ನಮ್ಮಂತ ಬಡವ್ರ ಹತ್ರನು ಒಂದ್ ಹೆಲಿಕಾಪ್ಟರ್ ಇರ್ಲೇಬೇಕು, ಅದು ಮರದ್ದೇ ಯಾಕಾಗಿರ್ಬಾರ್ದು. ಆಗ ಜಮೀನ್ದಾರನ ಮಗ ಆ ಹಳ್ಳಿಗೆ ನಿಜವಾದ ಹೆಲಿಕಾಪ್ಟರ್ ತರ್ತಾನೆ. ಆ ಜಮೀನ್ದಾರ ಹಳ್ಳಿ ಜನಗಳನ್ನ ಅವ್ರ ಮನೆ ಕರೆದು ತಿಳಿ ಹೇಳ್ತಾನೆ, ನೀವೆಲ್ಲ ಇನ್ಮೇಲೆ ರೋಡಲ್ಲಿ ಅಂಗಡಿ ಹಾಕೋದನ್ನ ನಿಲ್ಲಿಸ್ಬಿಡಿ, ಯಾಕಂದ್ರೆ ನನಗೆ ರಸ್ತೆ ಖಾಲಿ ಆಗ್ಬೇಕು. ಯಾಕಂದ್ರೆ ನನ್ನ ಮಗ ಹೆಲಿಕಾಪ್ಟರ್ ಖರೀದಿ ಮಾಡ್ಕೊಂಡ್ ಬಂದಿದ್ದಾನೆ, ಮತ್ತೆ ಅದನ್ನ ಆರ್ಸೋದಕ್ಕೆ ಖಾಲಿ ಜಾಗ ಬೇಕು ಅಲ್ವಾ? ಹೆಲಿಕಾಪ್ಟರ್ ತಾನೇ ತಂದಿರೋದು, ಏನ್ ಏರೋಪ್ಲೇನ್ ತಂದಿಲ್ವಲ್ಲ, ಅದನ್ನ ಆರ್ಸೋದಕ್ಕೆ ರಸ್ತೆ ಬೇಕಾ? ಏ ನೀನ್ ಸುಮ್ಮಿರೋ ಬಡವಾ, ಹೆಲಿಕಾಪ್ಟರ್ ತಗೊಳ್ಳೋದಕ್ಕೆ ಯೋಗ್ಯತೆ ಇಲ್ಲ, ನೀನ್ ಬಂದು ಏರೋಪ್ಲೇನ್ ಬಗ್ಗೆ ಮಾತಾಡ್ತೀಯಾ? ಜಮೀನ್ದಾರನ ಅಹಂಕಾರಿ ಮಗ ಮಾತಾಡಿದ್ದನ್ನ ಕೇಳಿ ದಿನೇಶ್ ಹೇಳ್ತಾನೆ, ಹಾಗಾದ್ರೆ ನಿನಗೆ ಇಷ್ಟು ಕೊಬ್ಬಿದ್ರೆ ನಾನೊಂದು ಮರುದ್ ಏರೋಪ್ಲೇನ್ ಮಾಡಿ ನಿನ್ನ ಈ ಹೆಲಿಕಾಪ್ಟರ್ ಪಕ್ಕದಲ್ಲೇ ನನ್ನ ಏರೋಪ್ಲೇನ್ ನ ಹಾರಿಸ್ ತೋರಿಸ್ತೀನಿ, ಅವಾಗ ನೀನ್ ಒಪ್ಕೊಂತ್ಯ ಅಲ್ವಾ? ನೀನೇನಾದ್ರೂ ಏರೋಪ್ಲೇನ್ ನ ಮರದಲ್ಲಿ ತಯಾರು ಮಾಡಿ ನಮ್ ಹೆಲಿಕಾಪ್ಟರ್ ಪಕ್ಕದಲ್ಲಿ ಏನಾದ್ರೂ ಹಾರಿಸ ತೋರಿಸಿದ್ರೆ ನನ್ನ ಇಡೀ ಆಸ್ತಿನೆಲ್ಲ ನಿನಗೆ ಬರ್ದು ನಮ್ ಕುಟುಂಬದವರು ಈ ಊರ್ ಬಿಟ್ಟು ಹೋಗ್ತೀವಿ. ಆದ್ರೆ ನೀನು ಆದ್ರೆ ನಾನು ಮಾಡ್ಲಿಲ್ಲ ಅಂದ್ರೆ ನಾನು ಕೂಡ ನಂದೆಲ್ಲಾನು ನಿಮ್ಗೆ ಕೊಟ್ಟು ಈ ಊರ್ನ ಖಾಲಿ ಮಾಡ್ಬಿಡ್ತೀನಿ, ಸರಿನಾ? ದಿನೇಶ್ ಆಡಿದ ಮಾತನ್ನ ಕೇಳಿ ತರುಣ್ಗೆ ಖುಷಿ ಆಗಲ್ಲ, ಆದ್ರೂ ಹೇಳ್ತಾನೆ, ಬರೀ ನೀನ್ ಮಾತ್ರ ಅಲ್ಲ, ಈ ಊರಲ್ಲಿರೋರ್ ಎಲ್ರು ಈ ಊರ್ನ ಖಾಲಿ ಮಾಡಿ ಹೋಗ್ಬೇಕು, ಈ ಷರತ್ ಒಪ್ಕೆನಾ ಹೇಳು? ಏನ್ರೋ ಬಡ ಜನಗಳ, ನಿಮ್ಗೆಲ್ಲ ಒಪ್ಕೆನಾ? ದಿನೇಶ್ ತುಂಬಾ ದೊಡ್ಡ ಕಿಲಾಡಿ ಆಗಿದ್ದ, ಮತ್ತೆ ಹಳ್ಳಿ ಜನಗಳು ಕೂಡ ಅವ್ರ ಅಹಂಕಾರನ ನೋಡಿ ನೋಡಿ ಸಾಕಾಗೋಗಿದ್ರು. ಅದಕ್ಕೆ ಎಲ್ರೂ ಏನು ಯೋಚನೆ ಮಾಡ್ದೇನೆ ಸರಿ ಅಂತ ಒಪ್ಕೊಂಡ್ರು. ಆವತ್ತಿಂದ ದಿನೇಶ್ ಹಗ್ಲು ರಾತ್ರಿ ಅಂತ ನೋಡ್ದೆ ಮರದ ಹೆಲಿಕಾಪ್ಟರ್ ಮಾಡೋದಕ್ಕೆ ರೆಡಿ ಆಗ್ತಾನೆ. ಆದ್ರೆ ಜಮೀನ್ದಾರ ಮನ್ಸಲ್ಲೇ ಯೋಚನೆ ಮಾಡಿ ಖುಷಿ ಪಡ್ತಿರ್ತಾನೆ, ಇನ್ನು ಮುಂದೆ ಆ ಊರು ಊರಲ್ಲಿರೋಂತ ಜಮೀನೆಲ್ಲ ನಂದೇ ಆಗತ್ತೆ ಅಂತ. ಯಾಕಂದ್ರೆ ದಿನೇಶ್ ಮಾಡ್ತಾ ಇರೋಂತ ಆ ಮರದ ಹೆಲಿಕಾಪ್ಟರ್ ಅವರ ನಿಜವಾದ ಹೆಲಿಕಾಪ್ಟರ್ ಮುಂದೆ ಆಟದ ಸಾಮಾನು ಅಂತ ಸಾಬೀತಾಗತ್ತೆ ಅಂತ. ಏನೋ ದಿನೇಶ್, ನೀನ್ ಇದನ್ನ ಮಾಡೋದಕ್ ಸಾಧ್ಯನಾ? ಇಲ್ಲ ನಮ್ನ ಈ ಊರಿಂದ ಖಾಲಿ ಮಾಡಿಸ್ಬಿಡ್ತೀಯಾ? ಹೆದ್ರಕೋಬೇಡ್ವೋ, ನಾನ್ ಎಂತ ಏರೋಪ್ಲೇನ್ ಮಾಡ್ತೀನಿ ಅಂದ್ರೆ ಈ ಊರಲ್ಲಿರೋ ಬಡವರೆಲ್ಲ ಕುತ್ಕೊಂಡು ಆಕಾಶದಲ್ಲಿ ಹಾರೋದನ್ನ ನೋಡ್ತೀಯ. ಏನ್ ಮಾಡ್ತೀಯ ಮಾಡು, ಆಕಾಶದಲ್ಲಿ ಹಾರೋದ್ರ ಬದ್ಲಿಗೆ ಈ ಹಳ್ಳಿನ ಬಿಟ್ಟು ಫುಟ್ಬಾತ್ ಕಸ ಗುಡಿಸ್ತಾ ಇದ್ರೆ ಸಾಕು. ಇದೇ ತರ ಒಂದು ತಿಂಗಳು ಕಳ್ದು ಹೋಗತ್ತೆ. ದಿನೇಶ್ ಮಾತ್ರ ಕೆಲವೊಂದ್ ಕಡೆ ಗಾಲಿ ಕೆಲವೊಂದ್ ಕಡೆ ಕಿಟಕಿನ ಕೂಡ್ಸಿ ಮರದ ಒಂದು ದೊಡ್ಡ ಏರೋಪ್ಲೇನ್ ಮಾಡ್ತಾನೆ. ಈ ಪೂರ್ತಿ ಏರೋಪ್ಲೇನ್ ಕಾರಿನ ಟೈರ್ ಮೇಲೆ ನಿಂತಿತ್ತು. ಈ ಏರೋಪ್ಲೇನ್ ಅನ್ನ ನೋಡಿ ಜಮೀನ್ದಾರ ಮತ್ತೆ ಅವ್ರ ಮಗ ಜೋರಾಗ್ ನಗ್ತಿರ್ತಾರೆ. ಅಯ್ಯೋ, ಇವನ್ ಏರೋಪ್ಲೇನ್ ಮಾಡಿದನ ಅಥವಾ ಮರದ ಬಸ್? ಆಕಾಶದಲ್ಲಿ ಹಾರೋದನ್ ಬಿಡು, ಇದನ್ನ ರೋಡಲ್ಲೇ ಓಡಾಡಿಸೋದಕ್ ಆಗೋದಿಲ್ಲ. ಅವ್ರ ಆಡಿದ ಮಾತನ್ನ ಕೇಳಿ ಹಳ್ಳಿ ಜನ ಹೆದ್ರುಕೋತಾರೆ. ಎಲ್ರು ದಿನೇಶ್ ಕಡೆ ಸಂದೇಹದಿಂದ ನೋಡ್ತಾ ಇರ್ತಾರೆ. ಅಯ್ಯೋ ಜನಗಳೇ, ಅವನ್ ಮಾತೆಲ್ಲ ಬಿಟ್ಬಿಟ್ಟು ಏರೋಪ್ಲೇನ್ ಹತ್ಬಿಟ್ಟು ಮರಗಳ ಸೀಟ್ ಅಲ್ಲಿ ಕೂತ್ಕೊಳ್ಳಿ, ನೀವು ಕೂತ್ಕೊಂಡ ಮೇಲೆ ತನಕ್ ತಾನೇ ಹೋಗುತ್ತೆ, ಮತ್ತೆ ಇದು ಆಕಾಶದಲ್ಲಿ ಹಾರಾಡುತ್ತೆ. ದಿನೇಶ್ ಮಾತನ್ನ ಕೇಳಿ ಹಳ್ಳಿ ಜನಗಳು ಗಟ್ಟಿ ಮನ್ಸ್ ಮಾಡಿ ಆ ಏರೋಪ್ಲೇನ್ ಅಲ್ಲಿ ಕೂತ್ಕೋತಾರೆ. ಆಮೇಲೆ ಜಮೀನ್ದಾರ ಮತ್ತೆ ಅವ್ರ ಮಗ ಕೂಡ ಅವರ ಹೆಲಿಕಾಪ್ಟರ್ ಅಲ್ಲಿ ಕೂತ್ಕೋತಾರೆ. ಆಮೇಲೆ ಸ್ವಲ್ಪ ಹೊತ್ತಲ್ಲೇ ಜಮೀನ್ದಾರನ ಹೆಲಿಕಾಪ್ಟರ್ ಆಕಾಶದಲ್ಲಿ ಹಾರ್ತಾ ಇರತ್ತೆ. ಆದ್ರೆ ದಿನೇಶ್ ನ ಏರೋಪ್ಲೇನ್ ಕಾರ್ ಟೈರ್ ನಲ್ಲಿ ನೆಲದ ಮೇಲೆ ಹೋಗ್ತಾ ಇರತ್ತೆ. ಅಯ್ಯೋ ಹಾರೋದಿರ್ಲಿ, ನೆಟ್ಟಗ್ ಮುಂದಕ್ಕೂ ಹೋಗ್ತಾ ಇಲ್ವಲ್ಲ ಇದು. ಅಯ್ಯೋ ಸಾಯಿಸ್ಬಿಟ, ನಾವೆಲ್ಲ ಬರೀ ಕೈಲಿ ಊರ್ನ ಬಿಡ್ಬೇಕಾಗುತ್ತೆ. ಬಾಯ್ ಮುಚ್ಕೊಂಡ್ ಕೂತ್ಕೋ, ಏರೋಪ್ಲೇನು ಸ್ವಲ್ಪ ಮುಂದಕ್ಕೆ ಹೋಗಿ ಆಕಾಶದಲ್ಲಿ ಹಾರಾಡುತ್ತೆ.
ದಿನೇಶ್ ಆಗ ಹೇಳ್ತಿದ್ದ ಹಾಗೆ ಆ ಮರದ ಏರೋಪ್ಲೇನ್ ಅಲ್ಲಿ ಎಲ್ಲಿಂದ ಪ್ರಾಣ ಬಂತೋ ಗೊತ್ತಿಲ್ಲ. ಅದು ನಿಜವಾಗ್ಲೂ ಆಕಾಶದಲ್ಲಿ ಜೋರಾಗಿ ಹಾರ್ತಾ ಇರುತ್ತೆ, ಮತ್ತದು ಜಮೀನ್ದಾರನ ಹೆಲಿಕಾಪ್ಟರ್ ಪಕ್ಕದಲ್ಲೇ ಜೋರಾಗೆ ಮುಂದಕ್ಕೆ ಹೋಗುತ್ತೆ. ಇದೇ ರೀತಿ ಜಮೀನ್ದಾರ ಸೋತ್ ಹೋಗ್ತಾನೆ, ಮತ್ತೆ ಅಹಂಕಾರಿ ಜಮೀನ್ದಾರನ ಮಗ ಸೋತ್ ಹೋಗ್ತಾನೆ. ಈ ಅಪ್ಪ ಮಗ ಇಬ್ರು ಅವ್ರ ಮನೆ ಮತ್ತೆ ಜಮೀನನ್ನ ದಿನೇಶ್ ಹೆಸರಿಗೆ ಬರ್ಕೊಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಆಗ ದಿನೇಶ್ ಮನೆನ ತನಗೆ ಅಂತ ಇಟ್ಕೊಂಡು ಜಮೀನನ್ನ ಎಲ್ರಿಗೂ ಹಂಚುತ್ತಾನೆ. ಇದೇ ರೀತಿ ದಿನೇಶ್ ಬುದ್ಧಿವಂತಿಕೆನ ಹಳ್ಳಿ ಜನಗಳೆಲ್ಲರೂ ಪ್ರಶ್ನೆ